ಕೀರೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು. ಇಷ್ಟು ಸೊಪ್ಪನ್ನು ಹಾಕ್ಕೊಂಡು ಮುಸುಕ್ ಸಾರು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇಷ್ಟು ಸೊಪ್ಪನ್ನು ವಾಶ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಕೆಟಲ್ಲಿ ಹಾಕ್ಕೊಂಡು, ಸೊ ನಾನು ಇವಾಗ ಪಾಲಕ್ ಸೊಪ್ಪು, ಕೀರೆ ಸೊಪ್ಪು, ಮೆಂತ್ಯ ಮತ್ತು ಸಬ್ಬಸಿಗೆ ಇಷ್ಟನ್ನು ಹಾಕ್ಕೊತಿದ್ದೀನಿ. ಅದನ್ನು ನೀಟಾಗಿ, ಕಲ್ಲೆಲ್ಲ ಇರುತ್ತಲ್ವ ಸೊ ವಾಶ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ವಾಶ್ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಇಟ್ಟಿದ್ದೀನಿ. ಒಂದು ಕುಕ್ಕರ್ ಕಾಯೋದಕ್ಕೆ ಇಡಬೇಕು, ಅದಕ್ಕೆ ನೀರು ಹಾಕಬೇಕು. ಸೊಪ್ಪನ್ನು ಬೇಯಿಸೋಷ್ಟು ನೀರು ಹಾಕಿದ್ರೆ ಸಾಕು. ಅದಕ್ಕೆ ಬೇಳೆ ಹಾಕೋಬೇಕು ಒಂದು ಕಪ್ಪಷ್ಟು. ಹೆಸರು ಬೇಳೆನೂ ಹಾಕ್ತಾರೆ, ನಾನಿಲ್ಲಿ ಬೇಳೆ ಹಾಕಿದ್ದೀನಿ. ಎರಡು ಈರುಳ್ಳಿ, ಎರಡು ಟೊಮ್ಯಾಟೊ ಈ ಥರ ಹೆಚ್ಕೊಂಡು ಹಾಕೋಬೇಕು. ನೆಕ್ಸ್ಟು ಒಂದೆರಡು ಗೆಂಡೆ ಅಷ್ಟು ಬೆಳ್ಳುಳ್ಳಿ. ನಂತರ ಸೊಪ್ಪೇನು ತೊಳೆದಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ವಿಷಲ್ ಬರೋಷ್ಟು ಬೇಯಿಸ್ಕೋಬೇಕು. ಒಂದು ವಿಷಲ್ಗೆ ಬಂದಿರುತ್ತೆ, ನಾನಿಲ್ಲಿ ಎರಡು ವಿಷಲ್ ಬರ್ಸಿದ್ದೀನಿ. ಈ ರೀತಿ ಹಾಕ್ಕೊಬೇಕು. ಎಲ್ಲ ಸಾಲ್ಟ್ ಏನು ಹಾಕೋ ಅವಶ್ಯಕತೆ ಇಲ್ಲ, ಸಾಂಬಾರು ಮಾಡುವಾಗ ಹಾಕೋಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ್ಮೇಲೆ ಸೊಪ್ಪನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಈಗ ಸೊಪ್ಪೆಂದಿರೋದನ್ನೆಲ್ಲ ಬಸ್ಕೊಳ್ಳೋಣ. ಈ ಥರ ಹಾಕ್ಕೋಬೇಕು. ಅದೆಲ್ಲ ತಣ್ಣಗಾದ್ಮೇಲೆ ಜಾರಲ್ಲಿ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಅಷ್ಟೇ, ಅದು ಸ್ವಲ್ಪ ನೈಸ್ ಆದ ತಕ್ಷಣ ಆಫ್ ಮಾಡ್ಕೊಳ್ಳೋ ಅಷ್ಟು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸಾಸಿವೆ ಮತ್ತು ಒಂದು ಐದಾರು ಹೆಸರು ಬೇಳೆ ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಳೆನ ಜಜ್ಜಿಕೊಳ್ಳೋಣ. ಜಜ್ಜಿಕೊಂಡು ಒಗ್ಗರಣೆಗೆ ಹಾಕೋಬೇಕು ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು. ಸ್ವಲ್ಪ ಅದು ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರಾಗಿ ಫ್ರೈ ಆದಮೇಲೆ ಅಲ್ಲಿ ನೀರು ಬಸ್ತಿರೋದು ಮತ್ತು ಆಡ್ಸಿರೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಎರಳಿ ಎರಡು ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗು ಕುದಿಸ್ಕೊಂಡ್ರೆ ಮೊಸರು ಸಾಂಬಾರು ಈಸಿಯಾಗಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಬ್ಸ್ಕ್ರೈಬಿಂಗ್.